ರೈತರಿಗೆ ಬೆಳೆ ಮತ್ತುಂಬಿದ ರೈತರಿಗೆ ವಿಮಾ ಜಮೆ ಆಗಲೇಬೇಕು बेरे जिला पर्सेंटेज हाकिर नम जिला पर्सेंटेज नम उद्देश अब सफल आगे पॉजिटिव इप्पत्तेंटने तारीखे मान्य जिलाधिकारिगे ना मन को गदग जिलोल 73,000 मंदी मध्यंतर बड़े विमा परिहार हण हाक्री अंत जिलाधिकार सम्मुखदोल बजाज अलायंस कंपनी गदग जिला जंटी कृषि निर्देशक जे आवल साहेबर मत नमेल रईत मुखंड सभे सेरी वो चर्चे इला धारवाड़ जिले के हाके अदा वो पर्सेंट हाँती है अंतर इपत् पर्सेंटेज निम्म रईत हण हाँती मुंदे नाल्क दिन गदग जिल समस्त 1,18,000 रईतर इंशूरेन्स तुम्बार अदर 73,000 मंदी 800, 400, 500 दान को हण हाँ ना इंशूरेन्स तुम्बी और बैल 25% स्थल गंडांतर रईत परहार को ಬೈಲಾದಾಗೈತಿ ಅದೆಲ್ಲ ಬಿಟ್ಕೊಟ್ಟು ಅವರು 2% ಅಂತಂದ್ರ ಅವರು ಬೈಲಾನ ಗಾಳಿಗೆ ತೋರಿದಂತ ಮಧ್ಯಂತರ ಹಣ ಕೊಳ್ಳಾರದಂತ ಬಜಾಜ್ ಅಲೈನ್ಸ್ ಕಂಪನಿ ಈ ಇಮಿಡಿಯೇಟ್ಲಿ ನಮ್ಮ ಎಲ್ಲಾ ಬೆಳೆಗಳಿಗೂ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು ಈಗ ಅವರು ಇದ ತಿಂಗಳನೇ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು ಇಲ್ಲದ ಹೋದ್ರ ಆ ಬಜಾಜ್ ಅಲೈನ್ಸ್ ಕಂಪನಿ ನಮ್ಮ ಗದಗ ಜಿಲ್ಲಾಕ್ಕೆ ಪ್ರವೇಶ ಮಾಡಕ ಕೊಡಂಗಿಲ್ಲ ಅದನ್ನ ಕಿತ್ತುಕೊಂಡು ಹೋಗಬೇಕು ಅವರು ಇಲ್ಲ ಅದನ್ನ ನಮ್ಮ ಕರ್ನಾಟಕದಾಗ ಅದಕ್ಕೆ ಪ್ರವೇಶ ಮಾಡಕ ಕೊಡಂಗಿಲ್ಲ ಬಜಾಜ್ ಅಲೈನ್ಸ್ ಕಂಪನಿಗೆ ಇಡೀ ರಾಜ್ಯದ ಎಲ್ಲಾ ರೈತರ ಕಡೆಯಿಂದ ಅದನ್ನ ಪ್ರತಿಭಟನೆ ಮಾಡಕಸ್ತೀವಿ ಯಾಕಂತಂದ್ರ ಸುಮಾರು ದಿನಗಳಿಂದ ರೈತರು ರೊಕ್ಕ ತಗೊಂಡ ಬಂದಾರ ಈ ಸಲ ರೈತರಿಗೆ ಅನ್ಯಾಯ ಆಗೈತಿ ಅನ್ಯಾಯ ಆದಾಗೂ ಹಣ ಕೊಡಲ್ಲ ಅಂತಪ್ಪಂದ್ರೆ ಇದೀ ಆ ಕಂಪನಿ ರೀ ಬೇರೆ ನಮ್ಮ ಪಕ್ಕದ ಎಲ್ಲ ನಮ್ಮ ಜಿಲ್ಲೆ ಸುತ್ತಲೂ ಎಲ್ಲ ಜಿಲ್ಲಾದವರು ಈಗಾಗಲೇ ಮಧ್ಯಂತರ ಗಂಡಾಂತರ ಹಣ ಅಂತಂದು 25-30% ಹಾಕ್ಯಾರ ಇವರು ನೋಡಿದ್ರೆ ಹಾಕಕ್ತಾ ಇರಲ್ಲ ಅದಕ್ಕೆ ಮುಂದೆ ಅವರಿಗೆ ಎಚ್ಚರಿಕೆ ಕೊಡೋದು ಏನಂದ್ರೆ ಇವತ್ತಿಂದ ಇವತ್ತ ಮೀಟಿಂಗ್ ಕರೆದು ಈಗ ಬಂದು ಚರ್ಚೆ ಮಾಡಬೇಕು ಅವರ ರೈತರ ಜೊತೆ ಜಿಲ್ಲಾಧಿಕಾರಿಗಳ ಜೊತೆ ಮಾಡಿ ಏನು ಅನ್ನೋದು ಕ್ಲಿಯರ್ ಮಾಡಬೇಕು ಇಲ್ಲದ ಹೋದ್ರೆ ಅದನ್ನು ನಮ್ಮ ಗದಗ ಜಿಲ್ಲಾದಾಗಿಂದ ಕರ್ನಾಟಕ ರಾಜ್ಯದಾಗಿಂದ ಅದನ್ನು ಗಡಿಪಾರು ಮಾಡಬೇಕು ಆ ಕಂಪನಿನ ಅಂತ ನಾವು ವಿನಂತಿ ಮಾಡಿ ಕೇಳ್ಕಂತೀವಿ ಸರ್ಕಾರಕ್ಕೆ ಆಗ್ಲಿಕ್ಕಂದ್ರೆ ನಾವು ಅದಕ್ಕೆ ಸ್ಟೇ ತಗೊಂಡು ಅವ್ರನ್ನ ಗಡಿಪಾರು ಮಾಡಿಸ್ತೀವಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಕೊಡೋದು ಏನಂದ್ರೆ ಈಗಾಗಲೇ ಬಜಾಜ್ ಅಲೈನ್ಸ್ ಕಂಪನಿ ಅವರು ನಮಗೆ ಮೋಸ ಮಾಡಿದ್ರು ಅದಕ್ಕೆ ಮಧ್ಯಂತರ ಹಣ ಹಾಕಲಿಲ್ಲ ಅವರು ಇದ ತಿಂಗಳನ ನಮ್ಮ ಎಲ್ಲಾ ಬೆಳೆಗನು ಸಂಪೂರ್ಣ ರೈತರು 1,18,000 ರೈತರು ಗದಗ ಜಿಲ್ಲಾದೊಳಗೆ ಇನ್ಶೂರೆನ್ಸ್ ತುಂಬಾರ ಮುಂಗಾರಿ ಒಳಗೆ ಅವ ಎಲ್ಲಾ ರೈತರಿಗೂ ಎಲ್ಲಾ ಬೆಳೆಗನು ಇದ ತಿಂಗಳನ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು
ಹೋದ್ರೆ ಇದೇ ತಿಂಗಳನ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ಗದಗ ಜಿಲ್ಲೆಯ ಸಮಸ್ತ ರೈತರು ಪ್ರತಿಭಟನೆ ಮಾಡೋದು ಧರಣಿ ಸತ್ಯಾಗ್ರಹ ಮಾಡುವಂತ ಕಾರ್ಯಕ್ರಮ ಏರ್ಪಡಿಸಬೇಕಾಗುತ್ತೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಈ ಒಂದು ಅವಕಾಶ ಆಗಲಾರದಂಗ ಇಮಿಡಿಯೇಟ್ಲಿ ಬಜಾಜ್ ಅಲೈನ್ಸ್ ಕಂಪನಿ ಅವರು ಕರೆಸಿ ನಮ್ಮ ರೈತರಿಗೆ ಪರಿಹಾರ ಸುದ್ದಿ ಮಾಡುವಂತ ವ್ಯವಸ್ಥೆ ಮಾಡಬೇಕಂತಂದು ವಿನಂತಿ ಮಾಡ್ಕೊಂಡು ಕೇಳ್ಕೊಂತೀವಿ।